हाय फ्रेंड्स, नमस्कार। यश्मिता स्क्रीन्स के स्वागत। इवत्तिन नम्म वीडियो दल्ली नॉर्थ स्पेशल कर्नाटक स्पेशल जोळद रोट्टी माडोदु हेगे अंत नोडोण। मोदलिंदे आगि हिट्टन्न जरडियल्लि इट्कोंडिदिनि, नीर कायलिक्कू इट्कोंडिदिनि। इदु ई तर बबल्स बरबेकु। ಇದನ್ನ ನೀರು ಆಲ್ರೆಡಿ ಕಾದಾಗಿದೆ, ಅಲ್ಲೇ ದೊಡ್ಡ ದೊಡ್ಡ ಗುಳ್ಳೆ ಬರ್ತಿದೆ ಅಲ್ಲ, ಆ ರೀತಿ ಬಂದರೆ ಸಾಕು। ನೀರನ್ನ ತಗೊಂಡು ಇಲ್ಲೇ ಮಧ್ಯದಲ್ಲಿ ಹಾಕೋಬೇಕು, ಈ ಥರ ಹಾಕೋಬೇಕು, ಸ್ವಲ್ಪನೇ ಹಾಕೋಬೇಕು। ಹಾಕ್ಕೊಂಡು ಒಂದು ಸ್ಪೂನ್ ತಗೊಂಡು ಅದನ್ನು ಮಿಕ್ಸ್ ಮಾಡಬೇಕು। ಈ ಥರ ಸ್ಲೋ ಆಗಿ ಮಿಕ್ಸ್ ಮಾಡಿ, ಅಲ್ಲಿ ನೀರು ಹೋಗಬಾರ್ದು। ಈ ಥರ ಮಿಕ್ಸ್ ಮಾಡಿ ಮಧ್ಯ ಮಧ್ಯದಲ್ಲೇ ಮಿಕ್ಸ್ ಮಾಡ್ತಾ ಇರಬೇಕು। ನೋಡಿ ಫ್ರೆಂಡ್ಸ್, ಈ ತರ ಮಾಡಬೇಕು। ಈ ತರ ಮಾಡಿ ತುಂಬಾ ಸುಡ್ತಾ ಇರ್ತೈತಿ ಬಿಸಿನೀರಲ್ಲ, ಸೋ ಸುಡ್ತಾ ಇರ್ತೈತಿ, ಅದಕ್ಕೆ ಈ ತರ ಮಾಡ್ಕೊಂಡು ಬಿಟ್ರೆ ಆಯ್ತು, ಸಾಕು। ಇವಾಗ ನಾವು ಸ್ಪೂನ್ ಪಕ್ಕದಲ್ಲಿ ಇಟ್ಕೊಳ್ಳೋಣ, ಕೈಯಲ್ಲಿ ಮಾಡ್ಕೋಬೇಕು। ಈ ತರ ನಾದಬೇಕು ಹಿಟ್ಟನ, ಹಿಟ್ಟು ಸುಡ್ತಾ ಇರುತ್ತೆ। ಸೊ ಅದಕ್ಕೆ ನೀವೇನು ಮಾಡಿ, ಸ್ವಲ್ಪನೇ ತಣ್ಣೀರು ಹಾಕ್ಕೊಂಡು ಹಿಟ್ಟು ಸುಡುವಾಗನೇ ಈ ಥರ ನಾದ್ಕೋಬೇಕು। ಸ್ಲೋ ಆಗಿ ನಾದ್ಕೊಳ್ಳಿ, ಈ ಥರ ನಾದ್ಕೊಳ್ಳಿ। ಓಕೆ, ಹಿಟ್ಟನ್ನ ಚೆನ್ನಾಗಿ ಹದವಾಗಿ ನಾದ್ಕೋಬೇಕು। ಮೇನ್ ನೋಡಿ ಫ್ರೆಂಡ್ಸ್, ಮೇನ್ ಇದರಲ್ಲೇ ರೊಟ್ಟಿ ಮಾಡಲ್ಲೇ ಚೆನ್ನಾಗಿ ಹಿಟ್ಟು ಹೇಗೆ ನಾದ್ತೀವೋ ನಾವು ಹದವಾಗಿ, ಆವಾಗ ರೊಟ್ಟಿ ತಟ್ಟೆಕ್ಕೆ ಈಸಿ ಆಗುತ್ತೆ। ಈ ಥರ ಚೆನ್ನಾಗಿ ನಾದಬೇಕು। ಈ ವಿಡಿಯೋದಲ್ಲಿ ನಾ ಹೇಗೆ ಮಾಡ್ತಾ ಇದ್ದೀನಿ ಆ ಥರ ನಾದಿದ್ರೇ ರೊಟ್ಟಿ ತಟ್ಟೋಕ್ಕೆ ಬರುತ್ತೆ। ಇವಾಗ ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊತಿದ್ದೀನಿ, ಅಂದರೆ ರೊಟ್ಟಿ ಮಾಡೋಕ್ಕೆ ಕರೆಕ್ಟ್ ಆಗ್ತಿದೆ। ಈ ಥರ ಉಂಡೆ ಮಾಡಿಟ್ಕೊಂಡಿದ್ದೆ, ಸ್ವಲ್ಪ ನೀರೆದ್ದಿ ಈ ಥರ ಹಿಟ್ಟನ್ನು ನಾ ತೋರಿಸ್ತಿದ್ದೇನಲ್ಲ, ಈ ಥರ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ತಟ್ಟಬೋದು। ಈ ಥರ ಉಂಡೆ ಮಾಡಿ ಈ ಥರ ತಟ್ಟಿ ಚಿಕ್ಕದಾಗಿ ಈ ಥರ ಮಾಡಿ ಈಗ ಒಣ ಹಿಟ್ಟು ಹಾಕ್ಕೊತಾ ಇದ್ದೀನಿ। ಒಣ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಅದನ್ನು ಮೇಲೆ ಹಾಂ ಈ ಥರ ಮಾಡಿ ಇವಾಗ ತಟ್ಟಿ ನೀವು ಈ ಥರ ತಟ್ಟೋದ್ರಿಂದ ಚೆಂದಾಗಿ ರೊಟ್ಟಿ ಬರುತ್ತೆ। ಕೆಳಗೆಲ್ಲೂ ಹತ್ಕೋಬಾರ್ದು, ಅದು ಕೆಳಗೆ ಹತ್ಕೊಳ್ತಾ ಇದೆ ಅಂತ ನೋಡ್ತಿರ್ಬೋದು ನಾವು। ಈ ಥರ ತಟ್ತಾ ಇರಬೇಕು, ನಿಮಗೇನಾದರೂ ಕೆಳಗೆ ಹತ್ಕೊತಾ ಇದೆ ಅಂತಂದರೆ ಸೊ ಇನ್ನೊಂಚೂರು ಒಣ ಹಿಟ್ಟು ಹಾಕ್ಕೋಬೋದು। ಈ ಥರ ಈಗ ಎರಡು ಕೈಯಲ್ಲಿ ತಟ್ಟಬೇಕು। ಹಂಚು ಕಾದಿದೆ, ಈ ರೊಟ್ಟಿನೇ ಎತ್ತ ಹಾಕ್ತಾ ಇದ್ದೀನಿ, ಹಂಚು ಕಾದಿರುತ್ತೆ, ಹಾಕೋ ಮುಂದೆ ಹುಷಾರು। ಈ ಥರ ಹಾಕಿ ಓಕೆ, ನಾ ಇನ್ನೊಂದು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ। ಇವಾಗ ಒದ್ದೆ ಬಟ್ಟೆಯಿಂದ ಅದನ್ನು ನೀರು ತಗೊಂಡು ಜಸ್ಟ್ ಟ್ಯಾಪ್ ಮಾಡಬೇಕು, ಭಾಳ ನೀರು ಹಾಕಿ ನಾವು ಟ್ಯಾಪ್ ಮಾಡಿದರೆ ಹರಿದು ಹೋಗುತ್ತೆ ಅದು ರೊಟ್ಟಿ ಸ್ಮೂತಾಗಿ, ಜಸ್ಟ್ ಅಷ್ಟೇ ಟ್ಯಾಪ್ ಮಾಡಬೇಕು, ಭಾಳ ಒತ್ತೋದೇನು ಬೇಡ। ಇವಾಗ ಇನ್ನೊಂದು ರೊಟ್ಟಿ ಮಾಡ್ತಾ ಇದ್ದೀನಿ ನಾನು, ಮೊದಲಿಂದು ಏನು ಮಾಡಿದ್ರಿಲ್ಲ ಸೇಮ್ ಆ ಥರನೇ ಮಾಡಬೇಕು, ಚಿಕ್ಕದಾಗಿ ಈ ಥರ ತಟ್ಕೊಂಡು। ನಿಮಗೆ ಕೈಯಲ್ಲಿ ರುಡಿಯಿಲ್ಲ ಅಂತಂದರೆ ಈ ಥರ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ ಚುಚ್ಚಗ, ಅದನ್ನಾದರೂ ಯೂಸ್ ಮಾಡ್ಬೋದು, ಎತ್ತ ಹಾಕಲಿಕ್ಕೆ ಸುಲಭವಾಗಿರುತ್ತೆ। ಈ ಥರ ತಟ್ಕೋಬೇಕು, ಸೇಮ್ ಅದೇ ಹೆಂಗೆ ಮಾಡಿದ್ವಲ್ಲ
ಅದೇ ಥರನ ಇದನ್ನು ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗಾಗಲೇ ಆಗಿದೆ ಇದು ಇದಕ್ಕೂ ನೀರು ಹಚ್ಚಿಕೊಳ್ತಾ ಇದೀನಿ ಈ ತರ ಈ ತರ ಜಸ್ಟ್ ಟ್ಯಾಪ್ ಮಾಡಬೇಕು ಜಸ್ಟ್ ಟ್ಯಾಪ್ ಮಾಡೋದ್ರಿಂದ ಹರಿಯೋದಿಲ್ಲ ರೊಟ್ಟಿ ಓಕೆ ಇದನ್ನ ತಿರುವ ಹಾಕ್ತಾ ಇದೀನಿ ಇವಾಗ ಅದು ಚೆನ್ನಾಗಿ ಬೇಯಬೇಕು ಅದು ಮ್ಯಾಲೆ ಅದೆಲ್ಲ ಬಬಲ್ಸ್ ಬರ್ತಿದೆ ನೋಡಿ ಫ್ರೆಂಡ್ಸ್ ಬಬಲ್ಸ್ ಬಂದಿದೆ ಅಂತಂದ್ರೆ ಬೆಂದಿದೆ ಅಂತ ಅರ್ಥ ಈ ತರ ಚೆನ್ನಾಗಿ ಬೇಯಿಸಬೇಕು ಇನ್ನೊಂದು ರೊಟ್ಟಿ ಕೂಡನು ಇಲ್ಲಿ ಮಾಡ್ತಾ ಇದೀನಿ ನಾನು ಈ ತರ ಸಣ್ಣದಿದ್ದಾಗ ಕೈಯಲ್ಲಿ ತಟ್ಕೋಬೇಕು ಈಗ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ರೆಡಿ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ